नमस्कार वीक्षकरे, धारवाड नगर सेरिदंते 74ने पश्चिम विधानसभा क्षेत्र व्याप्तिगे संपर्क कल्पिसुव रस्तेगळु संपूर्ण हदगेट्टु होगिदे। निर्वहणे केलसवंतु अधिकारिगळु मरेतिद्दु शासक अरविंद बेल्लत संपूर्ण निर्लक्ष्य वहिसुत्तारे। हीगागि धारवाडद जनते तग्गुदिनिगळल्लि संचरिसि जन रोगक्के तुत्तागुत्तिद्दारे एंदु केपिसिसि राज्य माध्यम वक्तार हागू कांग्रेस मुखंड पिएच् नीरल्केरि कळवळ व्यक्तपडिसिदरु। रस्ते दुरस्ति विलंब, शासक बेल्लद भावचित्र के क्षीराभिषेक। धारवाड नगर सेरिदंते 74ने पश्चिम विधानसभा क्षेत्र व्याप्तिगे संपर्क कल्पिसुव रस्तेगळु संपूर्ण हदगेट्टु होगिवे। निर्वहणे केलसवंतु अधिकारिगळु मरेतिद्दु शासक अरविंद बेल्लद संपूर्ण निर्लक्ष्य वहिसिद्दारे। ಹೀಗಾಗಿ ಧಾರವಾಡದ ಜನತೆ ತಗ್ಗು ದಿನ್ನಿಗಳಲ್ಲಿ ಸಂಚರಿಸಿ ಜನ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ಹಾಗೂ ಕಾಂಗ್ರೆಸ್ ಮುಖಂಡ ಪಿಎಚ್ ನೀರಲಕೇರಿ ಕಳವಳ ವ್ಯಕ್ತಪಡಿಸಿದರು। ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ನಗರದ ರಸ್ತೆಗಳ ದುರಸ್ತಿಗಾಗಿ ಉಗ್ರ ಹೋರಾಟ ನಡೆಸಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ತಿಂಗಳ ಗಡುವು ನೀಡಿ ಚುರುಕು ಮುಟ್ಟಿಸಿದ್ರು। ಆದರೆ ಇದುವರೆಗೂ ಒಂದೇ ಒಂದು ರಸ್ತೆ ಕಾಮಗಾರಿ ಪ್ರಾರಂಭವಾಗಿಲ್ಲ। ಕ್ಷೇತ್ರದ ನವಲೂರು, ಗಾಮನಗಟ್ಟಿ, ಸತ್ತೂರು, ಸುತಗಟ್ಟಿ, ಗಾಂಧಿನಗರ, ಸಿದ್ದಾರೂಢಮಠ, ಆನಂದನಗರ, ದಾಸನಕೊಪ್ಪ ಸರ್ಕಲ್, ಜಗದೀಶ್ ನಗರ, ವಾಜಪೇಯಿ ನಗರ, ತಾರಿಹಾಳ, ಕಾನೂನು ವಿವಿ ರಸ್ತೆಗಳ ಈಗಿನ ಸ್ಥಿತಿಗತಿ ನೋಡಿದರೆ ಯಾರಿಗೂ ಬೇಡ। ಈಗಿನ ಶಾಸಕರು ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನಿಸುತ್ತಿದೆ। ಹೀಗಾಗಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ರಸ್ತೆಗಳ ದುರಸ್ತಿ ಕೆಲಸವನ್ನು ಬಿಟ್ಟು ಮೈಮರೆತು ಕುಳಿತಿದ್ದಾರೆ ಎಂದು ಆರೋಪಿಸಿದರು। ಮೂರು ದಿವಸದಿಂದ ನವಲೂರು ಹತ್ರ ಎರಡು ಬೈಕ್ಗಳು ಹಿಂಗ ಹೋಗುವಾಗ ಬಿದ್ದು ಕಾಸ ಸಾಕಷ್ಟು ಅನಾನುಕೂಲ ಆಗಿದೆ, ಕೆಎಂಸಿಗೆ ಅಡ್ಮಿಟ್ ಆಗಿದ್ದಾರೆ। ಅದ್ರ ಜೊತೆಗೆ ಸಿದ್ದಾರೂಢ ಮಠದ ಹತ್ರ ಏನು ಆನಂದ ನಗರ, ಇಲ್ಲಾ ನಗರ, ಮಂಜುನಾಥ ನಗರ, ಗೋಕುಲ್ ರೋಡ್ ಪಕ್ಕಕ್ಕಿರ್ತಕ್ಕಂಥ ಗಾಂಧಿನಗರ, ಲಕ್ಷ್ಮೀ ನಗರ, ಅಲ್ಲಿ ಸಹಿತ ರೋಡ್ಗಳು ಗುಂಡಿಗಳನ್ನು ಕನಿಷ್ಠ ಪಕ್ಷ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಮಾಡಿ ಅಂತ ನಾವು ವಿನಂತಿ ಮಾಡಿಕೊಂಡ್ವಿ। ಸನ್ಮಾನ್ಯ ಶಾಸಕರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ। ಆಲ್ರೆಡಿ ಪೂಜಾ ಮಾಡಿದ ರೋಡ್ ಎರಡು, ನಮ್ಮ ಪತ್ರಿಕಾಗೋಷ್ಠಿಯಿಂದ ಎರಡು ಪೂಜಾ ಮಾಡಿದ್ರೆ ಅವತ್ತ ಇನ್ನೇನು ಜನ ಪೂಜಾ ಮಾಡಕ್ ಹತ್ಬಿಟ್ರು ಶಾಸಕರು ಅಂತ ತಿಳ್ಕೊಂಡು ನಾವು ಖುಷಿ ಆಗಿದ್ವಿ। ಆಯ್ತು ಬಿಡಪ್ಪ, ಪತ್ರಿಕೆಯಲ್ಲಿ ಬಂದದಕ್ಕೆ ಇವರು ಒಂದೇನೋ ರೆಸ್ಪಾಂಡ್ ಮಾಡಿ ಮಾಡ್ತಾ ಇದಾರಂತ, ಅವು ಒಂದೇ ದಿವಸ ಎರಡು ಮಾಡೋದು ಬಿಟ್ರೆ ಮುಂದೆ ಮಾಡಲಿಲ್ಲ। ಒಂದು 12,800 ಮೀಟರ್ದು ಆ ಕಡೆದ್ದು ಒಂದು ಅವು ಎರಡನ್ನೂ ಸಹಿತ ಇನ್ನೂ ಮಾಡ್ತಾ ಇಲ್ಲ। ಎಲ್ಲಿ ನೋಡಿದ್ರು ಧಾರವಾಡ ನಗರ ಇಡೀ ರಸ್ತೆಗಳೆಲ್ಲ ತಗ್ಗು ಗುಂಡಿಗಳಿಂದ ತುಂಬಿ ಹೋಗಿದೆ। ಧೂಳು ಹೆಚ್ಚಾಗಿ ಜನತೆ ಓಡಾಡಲು ಆಗದಂತ ಪರಿಸ್ಥಿತಿಗೆ ತಲುಪಿದೆ। ನವಲೂರು ಸಮೀಪದ ಬಿಆರ್ಟಿಎಸ್ ರಸ್ತೆಯಲ್ಲಿ 8ಕ್ಕೂ ಮಿಕ್ಕಿ ತಗ್ಗು ಗುಂಡಿಗಳಿವೆ। ಇದರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ। ಶಾಸಕರು ಹೆಸರಿಗೆ ಮಾತ್ರ ಭೂಮಿ ಪೂಜೆ ಮಾಡುತ್ತಿದ್ದಾರೆ। 12 ಕೋಟಿ ರೂಪಾಯಿ ವೆಚ್ಚದ 800 ಮೀಟರ್ ಉದ್ದದ ದಾಸನಕೊಪ್ಪದಿಂದ ಓಲ್ಡ್ ಡಿಎಸ್ಪಿ ಸರ್ಕಲ್ವರೆಗೆ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿ 40 ದಿನ ಕಳೆದರೂ ಇನ್ನೂ ಕಾಮಗಾರಿ ಪ್ರಾರಂಭವಾಗಿಲ್ಲ। ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ 210ಕ್ಕೂ ಹೆಚ್ಚು ಭೂಮಿ ಪೂಜೆ ಕಾಮಗಾರಿ ಕೈಗೊಳ್ಳಲು ಬಾಕಿ ಇದೆ। ಈ ಬಗ್ಗೆ ಆರೋಪ ಮಾಡಿದಾಗ ಹಿಂದೆ ಅಕ್ಟೋಬರ್ 22ರಂದು ಪ್ರತಿಕ್ರಿಯಿಸಿದ್ದ ಶಾಸಕ ಅರವಿಂದ ಬೆಲ್ಲದ್ ಸ್ವತಃ ಕಾಮಗಾರಿಗಳ ಕುಂಠಿತದ ಬಗ್ಗೆ ಒಪ್ಪಿಕೊಂಡಿದ್ದರು, ಹಾಗೆ ರಸ್ತೆಗಳ ಕಾಮಗಾರಿಗಳನ್ನು ಆದಷ್ಟು ಬೇಗ ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ನೀಡಿದ್ದ ತುಣುಕು ಇಲ್ಲಿದೆ ನೋಡಿ। ರಸ್ತೆಗಳು ಕೆಲಸ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆ, ಸದಾ ಮಳೆ ಇರೋದಕ್ಕೆ ನಮಗೆ ಕೆಲಸ ಶುರು ಮಾಡಕ್ಕಾಗಿಲ್ಲ। ಆಲ್ರೆಡಿ ಹೇಳಿದಂಗೆ ಸುಮಾರು ಒಂದು ನನ್ನ ಕ್ಷೇತ್ರ 200 ಜಗದಲ್ಲಿ ಬೇರೆ ಬೇರೆ ಭೂಮಿ ಪೂಜೆಗಳು ಈಗ ಪೆಂಡಿಂಗ್ ಅದಾವ। ಇಷ್ಟೆಲ್ಲಾ ಹೇಳಿದ ಶಾಸಕರು ಈ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಂಡಂಗೆ ಕಾಣಿಸ್ತಾ ಇಲ್ಲ। ಯಾವುದೇ ಕಾಮಗಾರಿ ಈವರೆಗೆ ಆರಂಭವಾಗಿಲ್ಲ, ಇನ್ನು ಬೇರೆ ರಸ್ತೆಗಳ ವಿಚಾರದಲ್ಲಿ ಶಾಸಕರಿಗೆ ಭೂಮಿ ಪೂಜೆ ಮಾಡಲು ಸಮಯ ಸಿಗುತ್ತಿಲ್ಲ। ಈ ಕುರಿತು ಗುತ್ತಿಗೆದಾರರನ್ನು ವಿಚಾರಿಸಿದಾಗ ಶಾಸಕರು ಕೆಲಸ ಮಾಡಲು ಅನುಮತಿ ನೀಡುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ। ಇದು ಮೇಲ್ನೋಟಕ್ಕೆ ನಮ್ಮ ಶಾಸಕರು 40% ಕಮಿಷನ್ ಆರೋಪಕ್ಕೆ ಪೂರಕವಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಎರಡೆರಡು ವರ್ಷದಿಂದ ಪೆಂಡಿಂಗ್ ಇದೆ ಇಲ್ಲಿ ನೋಡಿ। ಸಾಯಿಬಾಬಾನ್ ಗುಡಿ ಹತ್ರ ಒಂದು 100 ಮೀಟರ್ ಒಂದು ರೋಡ್ ಇದೆ, ಅದರಲ್ಲಿ 30 ಮೀಟರ್ ಪೂರ್ತಿ ಆಗಿದ್ದಾರೆ, ಇನ್ನು 60 ಮೀಟರ್ ಅರ್ಧ ಆಗುದು ಅರ್ಧ ಬ್ಲಾಕ್ ಮಾಡಿದ್ದಾರೆ। 1.5 ವರ್ಷ ಆಯ್ತು ಇವತ್ತಿಗೂ ಆ ರೋಡ್ಗಳನ್ನ ಮಾಡ್ತಾ ಇಲ್ಲ।
ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಬಹುಶಃ ಬಹಳ ಪ್ರಥೆಟಿಕ್ ಕಂಡೀಷನ್ ಇದೆ. ಇನ್ನು ಹೋರಾಟ ಯಾವ ರೀತಿ ಮಾಡಬೇಕು ಅದಕ್ಕೆ ನಾವು ಇವತ್ತೊಂದು ವಿನೂತನವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರಿಗೆ ಹಾಲು ಎರಿತೀವಿ. ಯಾಕಂದ್ರೆ ಯಾವ ರೀತಿ ಬೈದು ಇದು ಏನು ಮಾಡಿದ್ರು ಅದು ಉಪಯೋಗ ಆಗೋದಲ್ಲ. ಅದಕ್ಕಂತ ಒಂದು ದೃಷ್ಟಿಯಿಂದ ಹಿಡ್ಕೊಂಡು ಇವತ್ತು ನಿಮಗೆ ಯಾವ ರೀತಿ ಹೇಳಬೇಕೋ ಗೊತ್ತಿಲ್ಲ, ಆದ್ರೆ ಹಾಲಿನ ಅಭಿಷೇಕ ಮಾಡಿ ಕಳಕಳಿಯಿಂದ ನಿಮ್ಮನ್ನ ಬೇಡ್ಕೊತಾ ಇದ್ದೇವೆ. ಕನಿಷ್ಠ ಪಕ್ಷ ನಮ್ಮ ಜೀವನವನ್ನ ಆರೋಗ್ಯವನ್ನ ಕಾಪಾಡಲಿಕ್ಕೆ ನೀವು ರೋಡ್ಗಳನ್ನ ಸುರಕ್ಷಿತವಾಗಿ ಇಡಬೇಕು. ಅದಕ್ಕೆ ನಿಮಗೆ ಹಾಲನ್ನು ಎರಿತಾ ಇದ್ದೇವೆ, ನಿಮ್ಗೆ ಒಳ್ಳೇದನ್ನು ಬಯಸ್ತಾ ಇದ್ದೇವೆ. ನೀವು ದಯವಿಟ್ಟು ನಿಮ್ಮ ಕೆಲಸ ಮಾಡಿ ನೀವು ಉಳಿಬೇಕ ಹೊರತಾಗಿ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ನಿಮಗೆ ಹಾಲಿನ ಅಭಿಷೇಕ ಮಾಡಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಬೆಲ್ಲದವರು ಇದನ್ನು ಗಮನ ಹರಿಸಬೇಕು. ಒಂದು ತಿಂಗಳೊಳಗೆ ಪಾಟ್ಹೋಲ್ಸ್ ಫಿಲ್ಅಪ್ ಮಾಡಬೇಕು ಮತ್ತು ಎಲ್ಲ ರೋಡ್ಗಳನ್ನ ನೀವು ಏನು ಟೆಂಡರ್ ಪ್ರೊಸೆಸ್ ಮುಗಿದ ಪ್ರಕ್ರಿಯೆ ಆಗಿ ಆರಾರು ತಿಂಗಳ ಪೆಂಡಿಂಗ್ ಇಟ್ಟಿದ್ದೀವಿ. ನಿಮ್ಮ ಕಮಿಷನ್ ಗಿಮಿಷನ್ ಏನಾರು ಮಾಡ್ಕೊರಿ ನಮ್ಗೆ ಸಂಬಂಧ ಇಲ್ಲ, ನೀವು ಕಮಿಷನ್ ತಗೋತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗೆ ಬೇಕಾದಂತಹ ಸೌಕರ್ಯ ಏನು ಟೆಂಡರ್ ಪ್ರೊಸೆಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಕೆಲಸ ಮಾಡಿ ನಮಗೆ ಅನುಕೂಲ ಮಾಡಿಕೊಡಿ. ಧಾರವಾಡ ರಸ್ತೆಗಳ ಕರಾಳ ಸ್ಥಿತಿ ಹೀಗಿದ್ದರೂ ಶಾಸಕರು ಮಾತ್ರ ತಮ್ಮ ಉದ್ಯಮದಲ್ಲಿ ಬ್ಯುಸಿಯಾಗಿದ್ದಾರೆ, ಸಾರ್ವಜನಿಕರ ಕೆಲಸ ಮಾಡಲು ಮುಂದಾಗ್ತಾ ಇಲ್ಲ. ಗಾಢ ನಿದ್ರೆಯಲ್ಲಿರುವ ಬೆಲ್ಲದ್ ಅವರನ್ನು ಎಚ್ಚರಿಸಲು ಇಂದು ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಎಸ್ಎ ಪವಾರ, ಜಿಲ್ಲಾ ಸೇವಾದಳದ ಈರಪ್ಪ ಕೊಂಗವಾಡ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಧಾರವಾಡ.